ಒಬ್ಬರೇ ಆರೋಪಿಗೆ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಊಟ ನಿದ್ರೆಯನ್ನೇ ಬಿಟ್ಟಿದ್ದಾರೆ ದರ್ಶನ್. ಜೈಲಲ್ಲಿ ನರಕ ಸದೃಶ್ಯವನ್ನ ನೋಡುವ ಪರಿಸ್ಥಿತಿ ಬಂದಿದೆ. ಒಂದೊಂದು ಕ್ಷಣವೂ ಕೂಡ ನರಕದಂತೆ ಭಾಸವಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಬಳ್ಳಾರಿ ಜೈಲಿನಲ್ಲಿ ದಾಸ ವಿಲವಿಲ ಅಂತ ಇದ್ದಾರೆ. ಒಂದು ಕಡೆ ಇತ್ತ ದರ್ಶನ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ರೆಡಿ ಆದ್ರೆ, ಮತ್ತೊಂದು ಕಡೆ ಊಟ ನಿದ್ರೆಯನ್ನ ಬಿಟ್ಟು ದರ್ಶನ್ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೈಲಲ್ಲಿ ನರಕ ಸದೃಶ್ಯ ಎದುರಾದಂತ ಆಗ್ತಾ ಇದೆ ಅವರಿಗೆ. ಒಂದೊಂದು ಕ್ಷಣವೂ ಕೂಡ ಅಯೋಮಯ ಅನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಆಚೆ ಹೋಗ್ಬಿಡ್ಬೇಕು, ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಅದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಕಳೆದ ರಾತ್ರಿ ಕೂಡ ದರ್ಶನ್ ನಿದ್ರೆ ಇಲ್ಲದೆ ಎಚ್ಚರವಾಗಿಯೇ ಇದ್ರಂತೆ. ಇದು ನಾವು ಹೋಗಿ ನೋಡಿರೋದಲ್ಲ, ನೀವು ಹಂಗೆ ಅನ್ಕೋಬೇಡಿ. ಬಟ್ ಇಲ್ಲಿ ಅಲ್ಲಿನ ಜೈಲಾಧಿಕಾರಿಗಳು ಮಾಹಿತಿಯನ್ನು ನೀಡಿರುವಂಥದ್ದು, ಚಾರ್ಜ್ಶೀಟ್ ಟೆನ್ಷನ್ನಲ್ಲಿ ಊಟ ನಿದ್ರೆಯನ್ನೇ ಬಿಟ್ಬಿಟ್ಟಿದ್ದಾರಂತೆ ದರ್ಶನ್ ಅವರು. ಇನ್ನೇನು ಚಾರ್ಜ್ಶೀಟ್ ಸಲ್ಲಿಕೆ ಆಗ್ಬಿಡುತ್ತೆ, ಮುಂದೆ ಏನು ಕಥೆನೋ ಏನೋ ಹೇಗೋ ಅಂತ ಯೋಚನೆ ಮಾಡ್ತಿರ್ತಾರೆ. ಮೊನ್ನೆ ಸಂಜೆಯಿಂದಾನೇ ದರ್ಶನ್ ಚಾರ್ಜ್ಶೀಟ್ ಸಲ್ಲಿಕೆ ಬಗ್ಗೆ ಯೋಚನೆ ಮೇಲೆ ಯೋಚನೆ ಮಾಡ್ತಿದ್ದಾರಂತೆ. ಅದೇ ಟೆನ್ಷನ್ನಲ್ಲಿದ್ದಾರಂತೆ ದರ್ಶನ್ ಅವರು. ಚಾರ್ಜ್ಶೀಟ್ ಸಲ್ಲಿಕೆ ಬಗ್ಗೆ ಏನೂ ಗೊತ್ತಾಗದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಮಾಡೋದು ಮಾಡಿದ್ರು, ಕೊಲೆ ಮಾಡಿ ಆತನನ್ನು ಬರ್ಬರವಾಗಿ ಮನಸ್ಸೋ ಇಚ್ಛೆ ಥಳಿಸಿ ಹತ್ಯೆ ಮಾಡಿ ಅದಾದ ನಂತರ ಹೀರೋಯಿಸಮ್ ತೋರ್ಸೋಕ್ಕೋಗಿ ಮೈಸೂರಿನಲ್ಲಿ ಜಿಮ್ನಲ್ಲಿ ಸಿಗಾಕ್ಕೊಂಡ್ರು. ಈಗ ಏನೂ ಗೊತ್ತಿಲ್ಲದ ಅಮಾಯಕನಂತೆ ದರ್ಶನ್ ಅವರು ವರ್ತನೆ ಮಾಡಬೇಕಾಗಿದೆ. ಎಲ್ಲ ಗೊತ್ತಿದ್ರು ಕೂಡ ಕೆಲವೊಮ್ಮೆ ಸೈಲೆಂಟ್ ಆಗಿರ್ಬೇಕಾಗುತ್ತೆ. ಈಗ ಅವರನ್ನ ನೋಡೋದಕ್ಕೆ ಯಾವೊಬ್ಬ ರಾಜಕಾರಣಿ ಬರ್ತಾ ಇಲ್ಲ, ಯಾವ ಇಂಡಸ್ಟ್ರಿಯವರು ಕೂಡ ಬರ್ತಾ ಇಲ್ಲ. ಈಗ ನಮ್ಗೆ ಯಾಕಪ್ಪ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಯಾರೊಬ್ರು ಕೂಡ ಹೇಳಿಕೆ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಗೇನೆ ಕುತ್ತು ಅಂತ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ತಪ್ಪು ಮಾಡುವಾಗ ಅರಿವಿರಬೇಕು. ಕ್ಷಣ ಮಾತ್ರದಲ್ಲಿ ತಪ್ಪಾಗ್ಬಿಡುತ್ತೆ, ಇಲ್ಲಂತಲ್ಲ, ತಪ್ಪು ಗೊತ್ತೋ ಗೊತ್ತಿಲ್ಲದೋ ಆಗುತ್ತೆ. ಬಟ್ ಇದು ವಾಂಟೆಡ್ ಆಗಿ ಮಾಡಿರುವಂತಹ ಕೃತ್ಯ. ಇದೇನು ಕಳ್ತಾನೋ ಅಥವಾ ಯಾರಿಗೋ ಹೊಡೆದಿರೋದೋ ಬಡ್ದಿರೋದೋ ಅಲ್ಲ. 17 ಮಂದಿ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನ ಬರ್ಬರವಾಗಿ ಅತಿ ಅಮಾನುಷವಾಗಿ ಹತ್ಯೆ ಮಾಡಿರುವಂತಹ ಘಟನೆ. ಈಗ ನನಗೇನು ಗೊತ್ತಾಗ್ತಾ ಇಲ್ಲ, ನಾನು ಅನಾಥನಾಗ್ಬಿಟ್ಟೆ, ಒಬ್ಬಂಟಿ ಆಗ್ಬಿಟ್ಟೆ, ಏಕಾಂಗಿ ಆಗ್ಬಿಟ್ಟೆ ಅಂತ ಯೋಚನೆ ಮಾಡಿದ್ರೆ ಏನು ಬಂತು ಫಲ? ಬೆಂಗಳೂರು ಪೊಲೀಸರು ಇವೆಲ್ಲ ನೋಡಿ 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 ಸಾಕ್ಷ್ಯಾಧಾರಗಳನ್ನು ಹೇಗೆ ಇವರು ಮರೆಮಾಚೋದಕ್ಕೆ ಮುಂದಾಗಿದ್ದಾರಲ್ಲ ಅಂತ ನೋಡಿ ಪೊಲೀಸರೇ ದಂಗಾಗೋಗ್ಬಿಟ್ಟಿದ್ದಾರೆ. ಅಷ್ಟು ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿದ್ದಾರೆ ಪೊಲೀಸರೇ, ಒಂದು ಕ್ಷಣಕ್ಕೆ ಶಾಕ್ ಆಗಿದ್ದಾರೆ. ಇಂತಹ ಹೈ ಪ್ರೊಫೈಲ್ ಕೇಸ್ ನಾವು ನೋಡಿದ್ವೋ ಇಲ್ವೋ, ಮುಂದೆ ನೋಡ್ತೀವೋ ಇಲ್ವೋ ಅಂತ ಅವರೇ ಒಂದು ಕ್ಷಣ ದಿಗ್ಭ್ರಾಂತರಾಗಿದ್ದಾರೆ. ಹಾಗಾಗಿ ನಟ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗಬಾರ್ದು. ಇಫ್ ಇನ್ ಕೇಸ್ ಏನಾದರೂ ಬೇಲ್ ಸಿಕ್ತು ಅಂತಂದ್ರೆ ಹೊರಗಡೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ತೊಂದರೆ ಆಗುತ್ತೆ, ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅಂತಾನೆ. ಅವರನ್ನ ಬಹಳ ಸೇಫ್ ಆಗಿ ಜೈಲಿನಲ್ಲಿ ಇಟ್ಕೊಂಡಿದ್ದಾರೆ. ಸೊ
ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ. ದರ್ಶನ್ ಅವರ A2 ನಂಬರ್ ಏನಿದೆಯಲ್ಲ, A2 ಇಂದ A1ಗೆ ಜಂಪ್ ಆಗುವ ಸಾಧ್ಯತೆ ಇದೆ. ತನಿಖಾಧಿಕಾರಿಯಿಂದ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಏನೇನೆಲ್ಲ ಬದಲಾವಣೆ ಬೆಳವಣಿಗೆ ಆಗುತ್ತೆ ಅನ್ನೋದು ಈಗ ಕುತೂಹಲವನ್ನು ಕೇಳಿಸ್ತಾ ಇದೆ. ಏವನ್ ಆರೋಪಿ ಪವಿತ್ರ ಗೌಡ, ಆಕೆಯಿಂದನೇ ಇದೆಲ್ಲ ಆಗಿದ್ದು, ಆಕೆಯೇ ಇದಕ್ಕೆಲ್ಲ ಪ್ರಮುಖ ರೂವಾರಿ ಅಂತ ಅನ್ಕೋಬಹುದು. ಬಟ್ ಆಕೆ ಶೆಡ್ಗೆ ಹೋಗಿದ್ದು ನಿಜ, ಆತನಿಗೆ ತಳಿಸಿದ್ದು ನಿಜ. ಬಟ್ ಬಹಳ ಕೃತ್ಯ ಅಂದರೆ ಏನು, ಈ ಕೊಲೆಯ ಭಾಗದಲ್ಲಿ ಆಕೆಯ ಪಾತ್ರ 100 to 10% ಅಂತ ಹೇಳ್ಬೋದು. ಇನ್ನು 90% ಅಲ್ಲಿ ಉಳಿದಂತಹ 16 ಜನರು ಸೇರಿಕೊಂಡು ಮಾಡಿರುವಂಥದ್ದು. ಹಾಗಾಗಿ ನಟಿ ಪವಿತ್ರ ಗೌಡ A1 A6 ಅಥವಾ A7ಗೆ ಜಂಪ್ ಆಗೋ ಸಾಧ್ಯತೆ ಹೆಚ್ಚಿದೆ. ಎಸ್ಸಿಗೆ ಗಮನಿಸ್ತಾ ಇದ್ದೀರಾ, ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ರೆಡಿ ಆಗಿರುವಂಥದ್ದು. ಕೋರ್ಟ್ ಹತ್ತ ತೆರಳುತ್ತಾರೆ, ಇನ್ನೇನು ತೆರಳಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಈಗಾಗಲೇ ಪೆಟ್ಟಿಗೆಗಳಲ್ಲಿ ಮಹತ್ವದ ದಾಖಲೆಗಳನ್ನು ಅಂದರೆ ಕಡತಗಳನ್ನು ಇಟ್ಕೊಂಡು ತೆರಳ್ತಾ ಇದ್ದಾರೆ. ಸಾಲು ಸಾಲು ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಡಿ ಗ್ಯಾಂಗನ್ನು ಕಂಪ್ಲೀಟ್ಲಿ ಲಾಕ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಸೊ ಫೈನಲಿ ಈಗ ಈ ಪ್ರಕರಣ ಒಂದು ಕೊನೆಯ ಹಂತಕ್ಕೆ ಬಂತು ಅಂತಲೇ ಹೇಳ್ಬೋದು. ಚಾರ್ಜ್ ಶೀಟ್ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಏನಾಗುತ್ತೆ ಅನ್ನೋದೇ ಪ್ರಶ್ನೆ. ಸೊ ಹಾಗಾದ್ರೆ ದರ್ಶನ್ಗೆ ಯಾವ ನಂಬರ್ ಸಿಗುತ್ತೆ? A2 ಪ್ರೆಸೆಂಟ್ A2 ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಯಾವ ನಂಬರ್ ಸಿಗಬಹುದು? ಲಿಪ್ಸ್ಟಿಕ್ ರಾಣಿ ಪವಿತ್ರ ಲಕ್ಕಿ ನಂಬರ್ ಚೇಂಜ್ ಆಗುತ್ತಾ? ಹಾಗಾದ್ರೆ ಮೇ ಬಿ ಮೇ ನಾಟ್ ಬಿ. ಇಂದಿನ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಬದಲಾವಣೆ ಆಗೋದು ಪಕ್ಕಾ ಎನ್ನಲಾಗ್ತಾ ಇದೆ. ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ, ಮತ್ತೊಂದು ಕಡೆ ಅವ್ರಿಗೆ ಇರುವಂತಹ ನಂಬರ್ಗಳು ಬದಲಾಗೋ ಸಾಧ್ಯತೆಯು ಕೂಡ ಹೆಚ್ಚಿದೆ. A1 ಪವಿತ್ರ ಗೌಡ ಯಾವ ನಂಬರ್ಗೆ ಜಂಪ್ ಆಗಬಹುದು? ಅವರ ಲಕ್ಕಿ ನಂಬರ್ ಏನೋ ಈಗ ಕೈ ಬಿಡ್ತಾ ಇದೆ. ಯಾವ ನಂಬರ್ ಸಿಗ್ಬೋದು ಹಾಗಾದ್ರೆ ಪವಿತ್ರ ಗೌಡಗೆ? ಪವಿತ್ರ ಗೌಡ ಸ್ಥಾನಕ್ಕೆ ಹಾಗಾದ್ರೆ ಯಾರು ಬರಬಹುದು? ಸಂಪೂರ್ಣ ತನಿಖೆ ಆದ ನಂತರ ನಂಬರ್ ಬದಲಾವಣೆ ಆಗುತ್ತೆ. A1 ಆಗಿರೋ ಪವಿತ್ರ ಗೌಡ ಜಂಪ್ ಆಗೋದು ಪಕ್ಕ ಎನ್ನಲಾಗ್ತಾ ಇದೆ. A1 ಯಾವ ನಂಬರ್ ತಗೋಬಹುದು ಪವಿತ್ರ ಗೌಡ ಅಂದ್ರೆ A6 ಅಥವಾ A7 ಆರೋಪಿಯಾಗಿ ಇನ್ನು ಮುಂದೆ ಪವಿತ್ರ ಗೌಡ ಮುಂದುವರಿತಾರೆ. ಇನ್ನೇನು ಹೊರಗೋ ಕನಸು ಬಿಟ್ಬಿಡ್ಬೇಕು, ಅರ್ಜಿ ವಜಾ ಆಗಿದೆ, ಸೈಲೆಂಟ್ ಆಗಿ ತಪ್ಪಿಗಿರ್ಬೇಕು. ಅಲ್ಲಿ ಏನು ಪರಪ್ಪನಗರದಲ್ಲಿ ಕೊಡ್ತಾರೆ ಅದನ್ನ, ಇಲ್ಲಿ ಆರಾಮಾಗಿ ದರ್ಶನ್ ಅವರನ್ನ ಆಳ್ತಾ ಇದ್ದಂತಹ ನಟಿ ಈಗ ಯಾವ ನಂಬರ್ ಸಿಗುತ್ತೋ ಅಂತ ಕಾಯ್ಕೊಂಡು ಕೂತ್ಕೋಬೇಕಾಗಿದೆ. ಹಂಗಾಗಿದೆ ಪರಿಸ್ಥಿತಿ. ಒಟ್ಟಾರಿಯಾಗಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಸಲ್ಲಿಕೆ ಆದ ನಂತರ ನಂಬರ್ಗಳಲ್ಲೂ ಕೂಡ ಬದಲಾವಣೆ ಆಗುತ್ತಂತೆ. ಪವಿತ್ರ ಗೌಡಗೆ ಫೈನಲ್ ನಂಬರ್ ಯಾವ್ದು ಸಿಗುತ್ತೆ? ಪವಿತ್ರ ಗೌಡ ಸ್ಥಾನಕ್ಕೆ ನಟ ದರ್ಶನ್ ಅವ್ರನ್ನ ಫಿಟ್ ಮಾಡ್ತಾರ? A1 ಆರೋಪಿ ಆದ ನಂತರ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ.